ಸ್ವಲ್ಪ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಸಂಶಯ ಶುರುವಾಗಿದೆ. ನಾನು ಹೇಳಿಕ್ಕೆ ಬಯಸ್ತೇನೆ, ಶ್ರೀಮತಿ ಇಂದಿರಾ ಗಾಂಧಿಯವರು ಇಂದಿರಾ ಗಾಂಧಿಯವ್ರ ಕಾಲದಲ್ಲೇ ಅಂಚೆ ಚೀಟಿಯನ್ನು ಸಾವರ್ಕರ್ ಹೆಸರಿನಲ್ಲಿ ತರಿದ್ದಾರೆ. ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಅಂದರೆ ಹಿಟ್ಲರ್ ಹೆಸರಿನಲ್ಲಿ ಅವರು ಅಂಚೆ ಚೀಟಿ ತಂದ್ರ. ಇವರಿಗೇನಾಗಿದೆ, ಇತ್ತೀಚಿನ ದಿನಗಳಲ್ಲಿ ದೇಶಭಕ್ತಿ ಸಂಘಟನೆಗಳನ್ನು ದೂರೋದು, ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅಂತ ಬಯಸುವಂಥ STPIನವ್ರನ್ನ ಆಲಂಘಿಸ್ಕೊಳ್ಳೋದು, ಮತ್ತು ಮೈಸೂರು ಸಂಸ್ಥಾನದಲ್ಲಿ ಮೀಸಲಾತಿ ಕೊಟ್ಟು ಮೈಸೂರು ಸಂಸ್ಥಾನದ ಅಭಿವೃದ್ಧಿ ಬಗ್ಗೆ ಸತತವಾಗಿ ಯೋಜನೆ ರೂಪಿಸಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಅವರು ನೆನಪಿಸ್ಕೊಳ್ಳೋದೇ ಇಲ್ಲ. ಅವರು ಕನ್ನಡದ ಆಡಳಿತದ ಭಾಷೆ ಬದಲಿಗೆ ಪರ್ಷಿಯನ್ ಭಾಷೆಯನ್ನು ಹೇರಿದಂಥ ಟಿಪ್ಪುವನ್ನು ನೆನಪಿಸ್ಕೊಳ್ತಾರೆ. ಇದೆಲ್ಲವೂ ನೋಡಿದಾಗ ನಿಮ್ಗೇನು ಅನಿಸುತ್ತೆ? ನೀವೇ ನಿಮ್ಮ ತೀರ್ಮಾನಕ್ಕೆ ಬಿಟ್ಟಿದ್ದೀನಿ. ಅವರಿಗೆ ಯಾವ ರೀತಿ ಆಲೋಚಿಸ್ತಿದ್ದಾರೆ ಅಂಥೇಳಿ. ಬಹುಶಃ ಜಿನ್ನ ಏನಾದ್ರು ಬದುಕಿದ್ರೆ ಸಿದ್ದರಾಮಯ್ಯನವ್ರು ನೋಡಿ ಜಿನ್ನನಿಗೆ ಅನಿಸ್ತಿತ್ತು, ಇವನು ಯಾರಪ್ಪ, ನನಗಿಂತ ಜಾಸ್ತಿ ಕಟ್ಟರ್ರು ಕಾಂಪಿಟೇಟರ್ ಇದ್ದಾನೆ ನನಗೆ ಅಂತ ಜಿನ್ನನಿಗೆ ಅನಿಸ್ತಿತ್ತು. ಜಿನ್ನನನ್ನು ಮೀರಿಸುವ ರೀತಿಯಲ್ಲಿ ಇವರ ನಡವಳಿಕೆ ಇದೆ. ಸಿದ್ದರಾಮಯ್ಯನವ್ರ ನಡವಳಿಕೆ, ಅವ್ರ ನಡವಳಿಕೆ ಜಿನ್ನ ಮಾನಸಿಕತೆಯ ನಡವಳಿಕೆ. ಹಾಗಾಗಿಯೇ ರಾಷ್ಟ್ರಭಕ್ತ ಸಂಘಟನೆ RSSನ ದ್ವೇಷಿಸೋದು, ವೀರ ಸಾವರ್ಕರ್ ಅವ್ರನ್ನ ಸತ್ತ ನಂತರವೂ ಅವ್ರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡೋದು, ಈ ಕಾಂಗ್ರೆಸ್ ಚಾಳಿನೇ ಇದು. ಅಂಬೇಡ್ಕರ್ ಅವ್ರಿಗೂ ಹೀಗೆ ಮಾಡಿದ್ರು, ಬದುಕಿದ್ದಾಗ ಅವ್ರನ್ನ ಸೋಲಿಸಿದ್ರು, ಅವ್ರನ್ನ ಸತ್ತ ಮೇಲೆ ಅಪಮಾನಿಸೋ ಕೆಲಸ ಮಾಡಿದ್ರು. ಹಾಗೆ ಕೆಲಸ ಮಾಡಿದ್ದು ಬಹುಶಃ ಇವರಿಗೆಲ್ಲರಿಗೂ ಇದೇ ಒಂದು ಕಾಯಿಲೆ ಅಂಟ್ಕೊಂಡಂಗೆ ಕಾಣುತ್ತೆ. ಸ್ವಲ್ಪ ಈ ಬಗ್ಗೆ ಪರೀಕ್ಷೆ ಮಾಡಿಸೋದು ಒಳ್ಳೆಯಂದರೆ, ಈಗ ಸುಳ್ಳು ರಾಮಯ್ಯ ಅನ್ನೋದು ಸೂಕ್ತ ಪದವಾಗುತ್ತೆ. ಯಾಕೆ ಅಂದರೆ ಬಾಯಿ ಬಿಟ್ಟರೆ ಸುಳ್ಳು. ಈಗ ಜನ ಇಟ್ಟಿದ್ದು ಸಿದ್ದರಾಮಯ್ಯ ಮೂಲಕನೋ, ನಾನು ಹೇಳ್ತಾರೆ ಸುಳ್ಳು ರಾಮ.